ಸಚ್ಚಿಂತನ ಭಾಗ 12 ವೇದ ಭಾಷ್ಯ. ವೇದಗಳು ಹಿಂದೂಗಳಿಗೆ ಬಹಳ ಪವಿತ್ರವಾದ ಗ್ರಂಥಗಳು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಸಂಸ್ಕೃತ ಚೆನ್ನಾಗಿ ಬಲ್ಲವನಿಗೂ ಸುಲಭವಲ್ಲ. ಆದುದರಿಂದ ಅದನ್ನು ತಿಳಿದವರು ಇತರರಿಗೆ ಸಹಾಯವಾಗುವಂತೆ ಭಾಷ್ಯಗಳನ್ನು ಬರೆಯಬೇಕು, ಎಂದರೆ ಅರ್ಥವನ್ನು ವಿವರಿಸಬೇಕು ಎಂಬ ಆಸೆ ವಿಜಯನಗರದ ದೊರೆ ಬುಕ್ಕರಾಜನಿಗಿತ್ತು. ಈ ಕಾರ್ಯವನ್ನು ವಹಿಸಿಕೊಳ್ಳಲು ಪ್ರಚಂಡ ವಿದ್ವಾಂಸರೇ ಆಗಿರಬೇಕು. ಇಂತಹ ಹಿರಿಯರು ಯಾರು ಎಂದು ಯೋಚಿಸುತ್ತಿದ್ದ. ಒಮ್ಮೆ ಬುಕ್ಕನು ದೇವಸ್ಥಾನಕ್ಕೆಂದು ಹೋಗುತ್ತಿದ್ದ. ದೇವಸ್ಥಾನದ ಮೆಟ್ಟಿಲಿನಲ್ಲಿ ಒಂದು ಇಟ್ಟಿಗೆ ಎದ್ದಿತ್ತು. ಅದು ಭಕ್ತರ ಕಾಲಿಗೆ ತಾಗಿ ಎಡುವುತ್ತಿತ್ತು. ಕೆಲವರು ಬೀಳುತ್ತಿದ್ದರು, ಆದರೂ ಯಾರೂ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗಿರಲಿಲ್ಲ. ಸಾಯಣಾಚಾರ್ಯರು ಅದನ್ನು ನೋಡಿದರು. ತಕ್ಷಣವೇ ಅಲ್ಲಿದ್ದ ಸೇವಕರಿಂದ ಪಿಕಾಸಿಯನ್ನು ತೆಗೆದುಕೊಂಡು ಆ ಇಟ್ಟಿಗೆಯನ್ನು ಕಿತ್ತು ಹಾಕಿ ನೆಲವನ್ನು ಸಮತಟ್ಟು ಮಾಡಿದರು. ಅದನ್ನು ನೋಡಿದ ಬುಕ್ಕನಿಗೆ ಸಾಯಣಾಚಾರ್ಯರೇ ಈ ಕೆಲಸವನ್ನು ಮಾಡಲು ಸಮರ್ಥರು ಎನಿಸಿತು. ವೇದಗಳಿಗೆ ಭಾಷ್ಯವನ್ನು ಬರೆದು ನೀವು ಉಪಕಾರ ಮಾಡಬೇಕು ಎಂದು ಸಾಯಣಾಚಾರ್ಯರ ಬಳಿ ಬಂದು ವಿನಂತಿಸಿದ. ಇದು ಬಹುದೊಡ್ಡ ಕೆಲಸ, ಅಸಾಧ್ಯ ಪಾಂಡಿತ್ಯ ಇರುವವರೇ ಇದನ್ನು ಮಾಡಬೇಕು ಎಂದು ಹೇಳಿದರು. ಹೌದು ಆಚಾರ್ಯರೇ, ಆದ್ದರಿಂದಲೇ ನಿಮ್ಮನ್ನು ಬೇಡುತ್ತಿದ್ದೇನೆ ಎಂದು ವಿನಂತಿಸಿದ. ಆದರೆ ವೇದಗಳಿಗೆ ಭಾಷ್ಯವನ್ನು ಬರೆಯುವುದು ಸುಲಭವಾದ ಕೆಲಸವೇನೂ ಆಗಿರಲಿಲ್ಲ. 16 ವರ್ಷ ಅವರು ಅದಕ್ಕೆಂದೇ ಶಿಷ್ಯರೊಡನೆ ಹಗಲು ರಾತ್ರಿ ವಿಶ್ರಾಂತಿ ಮಾಡದೆ ಶ್ರಮವಹಿಸಿ ಕೆಲಸ ಮಾಡಿದರು. ಬಹುದೀರ್ಘ ಪ್ರಯತ್ನದ ನಂತರ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹಾಗೂ ಇತರ ಶಿಷ್ಯರ ಸಹಾಯದಿಂದ ಸಾಯಣಾಚಾರ್ಯರು ವೇದಗಳಿಗೆ ಭಾಷ್ಯವನ್ನು ರಚಿಸುವ ಮಹತ್ ಕಾರ್ಯವನ್ನು ಪೂರೈಸಿದರು. ಸಣ್ಣ ಕೆಲಸವಾಗಲಿ ಅಥವಾ ಬೃಹತ್ ಕಾರ್ಯವಾಗಲಿ, ಮಹಾತ್ಮರು ಅದನ್ನು ಅಚ್ಚುಕಟ್ಟಾಗಿ ಸಂಪೂರ್ಣಗೊಳಿಸುತ್ತಾರೆ. ಮಹತ್ತಾದ ಕಾರ್ಯವನ್ನು ಮಾಡುವವರು ಧ್ಯೇಯ ಮಾರ್ಗದಲ್ಲಿ ಎಂದೂ ವಿಶ್ರಮಿಸುವುದಿಲ್ಲ. ಲೇಖನ ಜೀವೋತ್ತಮ ಹೆಚ್ ರಾವ್, ಮೈಸೂರು. ನಿರೂಪಣೆ ಶ್ರೀಮತಿ ಸಂಧ್ಯಾ ಅಜಯ್ ಕುಮಾರ್. ಆತ್ಮೀಯ ಕೇಳುಗರೆ, ತಾವೆಲ್ಲ ಇನ್ನೂ ಹೆಚ್ಚಿನ ಧ್ವನಿ ಪುಸ್ತಕಗಳನ್ನು ಕೇಳಬೇಕೆಂದಿದ್ದರೆ ನಮ್ಮ ಕನ್ನಡ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ facebook.com/ ಕನ್ನಡ ಟೈಮ್ಸ್ ಆಡಿಯೋ ಬುಕ್ಸ್ ಲೈಕ್ ಮಾಡಿ. ಧನ್ಯವಾದಗಳು.